ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಡಿಸೆಂಬರ್ 22ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮತ್ತೆ ಮಾರ್ಕೆಟ್ನಲ್ಲಿ ರಿಕವರಿ ನೋಡೋದಕ್ಕೆ ಸಿಗ್ತದೆ. ಇವತ್ತು ಕೂಡ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಪಾಸಿಟಿವ್ ಆಗಿ ಕ್ಲೋಸ್ ಆಯಿತು. ನಿಫ್ಟಿನಲ್ಲಿ 94 ಪಾಯಿಂಟ್ಗಳ ಅಪ್ಸೈಡ್ ನೋಡೋದಕ್ಕೆ ಸಿಕ್ಕಿದ್ರೆ ಸೆನ್ಸೆಕ್ಸ್ 241 ಪಾಯಿಂಟ್ಗಳ ಗೇನ್ನೊಂದಿಗೆ ಕ್ಲೋಸಿಂಗನ್ನು ಕೊಟ್ಟಿದೆ. ಮತ್ತೆ ನಿಫ್ಟಿ 21,300 ಮೇಲ್ಗಡೆ ಕ್ಲೋಸ್ ಆಗಿದೆ. ಸೊ ಇದೇ ರೀತಿಯ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆದರೆ ಇನ್ನೊಂದು ಹೊಸ ಆಲ್ ಟೈಮ್ ಹೈ ನಮಗೆ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಗ್ಬೋದು. ಹಾಗೆ ಬ್ಯಾಂಕ್ ನಿಫ್ಟಿ ಇವತ್ತು ನೆಗೆಟಿವ್ ಆಗಿ ಕ್ಲೋಸ್ ಆಯಿತು. 350 ಪಾಯಿಂಟ್ಗಳ ಕರೆಕ್ಷನ್ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸನ್ನು ಅಬ್ಸರ್ವ್ ಮಾಡಿದಾಗ ವಿಪ್ರೋ ಇವತ್ತು ಟಾಪ್ ಗೇನರ್ ಆಗಿತ್ತು. ವಿಪ್ರೋ ಸ್ಟಾಕ್ನಲ್ಲಿ ತುಂಬಾ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿತ್ತು, ಬಟ್ ಈಗ ಸ್ಲೋ ಆಗಿ ವಿಪ್ರೋ ರಿಕವರ್ ಆಗ್ತದೆ. 6.5% ಗೇನ್ನೊಂದಿಗೆ ವಿಪ್ರೋ ಇವತ್ತು ಕ್ಲೋಸಿಂಗನ್ನು ಕೊಟ್ಟಿದೆ. ಯಾವುದೇ ಒಂದು ಸ್ಪೆಸಿಫಿಕ್ ನ್ಯೂಸ್ ಇಲ್ಲ. ಐಟಿ ಸ್ಟಾಕ್ಗಳಲ್ಲಿ ಮೊಮೆಂಟಮ್ ಇರೋದ್ರಿಂದ ವಿಪ್ರೋ ತುಂಬಾ ಡೌನ್ ಆಗಿದ್ರಿಂದ ಈಗ ಒಂದು ಬೈಯಿಂಗ್ ಎಮರ್ಜ್ ಆಗ್ತದೆ. ಹಾಗೆಯೇ ಓವರ್ಬೋಟ್ ಝೋನ್ನಲ್ಲಿ ಕೂಡ ಈಗ ವಿಪ್ರೋ ಟ್ರೇಡ್ ಆಗ್ತದೆ. HCL ಟೆಕ್ ನಿನ್ನೆ ಸ್ವಲ್ಪ ಕರೆಕ್ಟ್ ಆಗಿತ್ತು, ಮತ್ತೆ ಇವತ್ತೊಂದು ಬೌನ್ಸ್ ಬ್ಯಾಕನ್ನು ಕೊಟ್ಟಿದೆ. 3% ಅಪ್ಸೈಡ್ನೊಂದಿಗೆ HCL ಕ್ಲೋಸಿಂಗನ್ನು ಕೊಟ್ಟಿದೆ. ಇಂಡಲ್ಕೋನಲ್ಲಿ ಸ್ಟ್ರಾಂಗ್ ಮೊಮೆಂಟಮ್ ಕಂಟಿನ್ಯೂ ಆಗ್ತದೆ. ನಿನ್ನೆ ಕೂಡ ಒಳ್ಳೆ ಒಂದು ಬೈಯಿಂಗ್ ಎಮರ್ಜ್ ಆಗಿತ್ತು, ಇವತ್ತು ಕೂಡ 2.5%ನಷ್ಟು ಗೇನ್ ಆಗಿದೆ. ಟಾಟಾ ಮೋಟಾರ್ಸ್ ಇರೋ ಮೋಟೋಕಾಪ್ ಕೂಡ 2%ಗೂ ಹೆಚ್ಚಿನ ಅಪ್ಸೈಡ್ನೊಂದಿಗೆ ಕ್ಲೋಸ್ ಆಯಿತು. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ಗ್ರಾಸಿಮ್ ನೋಡೋದಕ್ಕೆ ಸಿಕ್ತು. ಗ್ರಾಸಿಮ್ನಲ್ಲಿ 2%ನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. SBI, ICICI ಬ್ಯಾಂಕ್ ಕೂಡ 1%ನಷ್ಟು ಕರೆಕ್ಟ್ ಆಗಿದೆ. ಬ್ಯಾಂಕಿಂಗ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಸ್ವಲ್ಪ ವೀಕ್ನೆಸ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಬಜಾಜ್ ಫಿನಾನ್ಸ್, HDFC ಬ್ಯಾಂಕ್ ಕೂಡ 1%ನಷ್ಟು ಕರೆಕ್ಟ್ ಆಗಿದೆ. ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ DIIs ಕಡೆಯಿಂದ ಒಳ್ಳೆ ಒಂದು ಸ್ಟ್ರಾಂಗ್ ಬೈಯಿಂಗ್ ಮಾರ್ಕೆಟ್ನಲ್ಲಿ ಕಂಟಿನ್ಯೂ ಆಗ್ತಿದೆ. 2,166 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ DIIs ಕಡೆಯಿಂದ ಬಂದಿದೆ. ಬಟ್ FIIs ಕಂಟಿನ್ಯೂಸ್ ಸೆಲ್ಲಿಂಗನ್ನು ಮಾಡ್ತಿದ್ದಾರೆ. ಕಳೆದ 3 ಟ್ರೇಡಿಂಗ್ ಸೆಷನ್ಗಳಿಂದ FIIs ಕಡೆಯಿಂದ ನೆಟ್ ಸೆಲ್ಲಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಸೆಲ್ಲಿಂಗ್ ಇನ್ಕ್ರೀಸ್ ಆಗ್ತಿರೋದು ಕೂಡ ಕಾಣಿಸ್ತಿದೆ. ಇವತ್ತು ಕೂಡ 2,828 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ಬಂದಿದೆ. LIC ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಾಗಿಂದ ಸ್ಟಾಕ್ ಪ್ರೈಸ್ನಲ್ಲಿ ತುಂಬಾ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿತ್ತು. ಸೊ ಈಗ ಲೋವರ್ ಲೆವೆಲ್ನಿಂದ ಒಳ್ಳೆ ಒಂದು ರಿಕವರಿ LIC ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ರೀಸೆಂಟಾಗಿ ಮ್ಯಾನೇಜ್ಮೆಂಟ್ ಒಳ್ಳೆ ಒಂದು ಬಿಸ್ನೆಸ್ ಅಪ್ಡೇಟ್ಸನ್ನು ಶೇರ್ ಮಾಡಿದರು. LIC ಹೊಸ ಪ್ಲಾನ್ಸ್ಗಳನ್ನು ಇನ್ಶೂರೆನ್ಸ್ ಸೆಗ್ಮೆಂಟ್ನಲ್ಲಿ ಲಾಂಚ್ ಮಾಡ್ತಿದೆ. ಹಾಗೆ ಇನ್ವೆಸ್ಟರ್ಸ್ಗಳಿಗೆ ಒಳ್ಳೆ ಒಂದು ರಿಟರ್ನ್ಸ್ ಕೊಡುವಂಥ ಪ್ಲಾನ್ಸ್ಗಳನ್ನು ಇನ್ಮುಂದೆ ನಾವು ಲಾಂಚ್ ಮಾಡ್ತೀವಿ ಅಂತ ಕೂಡ ಹೇಳಿದರು. ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ಒಳ್ಳೆ ಒಂದು ರಿಕವರಿ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ ಇನ್ನೊಂದು ಪಾಸಿಟಿವ್ ನ್ಯೂಸ್ ಈಗ LIC ನೋಡೋದಕ್ಕೆ ಸಿಗ್ತದೆ. ಯಾವುದೇ ಒಂದು ಕಂಪನಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಮೇಲೆ 3 ವರ್ಷದ ಒಳಗಾಗಿ ಪ್ರಮೋಟರ್ ಹೋಲ್ಡಿಂಗ್ 75% ಕೆಳಗಡೆ ಇರಬೇಕಾಗುತ್ತೆ. LIC ಕೂಡ ಈ ಒಂದು ಕ್ರೈಟೀರಿಯಾ ಅಪ್ಲಿಕೇಬಲ್ ಆಗಿತ್ತು. May 2027 ವೇಳೆಗೆ LIC ಟೋಟಲ್ ಪಬ್ಲಿಕ್ ಹೋಲ್ಡಿಂಗ್ 25% ಇರಬೇಕಾಗಿತ್ತು. ಬಟ್ ಸದ್ಯಕ್ಕೆ LIC ಪಬ್ಲಿಕ್ ಶೇರ್ ಹೋಲ್ಡಿಂಗ್ 3.5% ಮಾತ್ರ ಇದೆ. ಅಂದರೆ ಗೌರ್ಮೆಂಟ್ 96.5%ನಷ್ಟು ಸ್ಟೇಕನ್ನು LIC ಹೋಲ್ಡ್ ಮಾಡ್ತಿದ್ದಾರೆ. ಬಟ್ SEBI ಈ ಒಂದು ಕ್ರೈಟೀರಿಯಾನ ಈಗ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. LIC ಮುಂದಿನ 10 ವರ್ಷದ ಸಮಯ ಸಿಗುತ್ತೆ. ಸೊ 10 ವರ್ಷದ ಒಳಗಾಗಿ ಅವರು 25% ಪಬ್ಲಿಕ್ ಶೇರ್ ಹೋಲ್ಡಿಂಗನ್ನು ಹೊಂದಿರಬೇಕಾಗತ್ತೆ. ಸೊ OFS ಬರುವಂಥ ಭಯ ಕೂಡ LIC ಇತ್ತು. ಯಾವುದೇ ಒಂದು ಕಂಪನಿ OFS ತಂದಾಗ ಮಾರ್ಕೆಟ್ ಪ್ರೈಸ್ ಏನಿರುತ್ತೆ ಆ ಒಂದು ಪ್ರೈಸ್ಗಿಂತ ಕಡಿಮೆ ಪ್ರೈಸ್ನಲ್ಲಿ ತರಬೇಕಾಗತ್ತೆ. ಬಟ್ ಈಗ ಅಡಿಷ್ನಲ್ ಟೈಮ್ LIC ಸಿಕ್ಕಿರೋದ್ರಿಂದ ಸ್ಟಾಕ್ ಪ್ರೈಸ್ನಲ್ಲಿ ರಿಕವರಿ ಬಂದಮೇಲೆ ಅವರು OFS ಪ್ಲಾನ್ಸನ್ನು ಮಾಡ್ಬೋದಾಗತ್ತೆ. ಹಾಗೆ ಗೌರ್ಮೆಂಟ್ PSU ಕಂಪನಿಗಳಲ್ಲಿ ಈ ರೀತಿಯ ಒಂದು ರೂಲಿಂಗ್ನ ಅಮೆಂಡ್ಮೆಂಟನ್ನು ಕೂಡ ತಂದಿದ್ರು, ಅದು ಈಗ LIC ಪಾಸಿಟಿವ್ ಆಗಿದೆ. ಝೊಮ್ಯಾಟೋನಲ್ಲಿ ಒಂದು ರಿಪೋರ್ಟ್ ನೋಡೋದಕ್ಕೆ ಸಿಕ್ಕಿತ್ತು. ಶಿಪ್ರಾಕೆಟ್ ಅನ್ನುವಂಥ B2B ಸ್ಟಾರ್ಟ್ಅಪ್ ಕಂಪನಿಯನ್ನು ಝೊಮ್ಯಾಟೋ ಕಂಪ್ಲೀಟಾಗಿ ಅಕ್ವೈರ್ ಮಾಡ್ಕೋತಾರೆ ಅನ್ನುವಂಥ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ಕಿತ್ತು. ಶಿಪ್ರಾಕೆಟ್ ಒಂದು B2B ಲಾಜಿಸ್ಟಿಕ್ ಕಂಪನಿ ಆಗಿದ್ದು ಅಪರಲ್ಸ್, ಎಲೆಕ್ಟ್ರಾನಿಕ್ಸ್, ಬ್ಯೂಟಿ ಮತ್ತು ಪರ್ಸನಲ್ ಕೇರ್ ಗ್ರಾಸರಿಗಳನ್ನು ಕಸ್ಟಮರ್ಸ್ಗಳಿಗೆ ಡೈರೆಕ್ಟಾಗಿ ಶಿಪ್ ಮಾಡುವಂಥ ಒಂದು ಕಂಪನಿ ಆಗಿರ್ತಾರೆ. ಈ ಒಂದು ಕಂಪನಿಯಲ್ಲಿ ಆಲ್ರೆಡಿ ಝೊಮ್ಯಾಟೋ 5%ನಷ್ಟು ಹೋಲ್ಡಿಂಗನ್ನು ಹೊಂದಿದ್ದಾರೆ. ಆ ಒಂದು ಹೋಲ್ಡಿಂಗನ್ನು 100%ಗೆ ಇನ್ಕ್ರೀಸ್ ಮಾಡಿ ಕಂಪ್ಲೀಟಾಗಿ ಶಿಪ್ರಾಕೆಟನ್ನು ಅಕ್ವೈರ್ ಮಾಡ್ತಾರೆ ಅನ್ನುವಂಥ ಒಂದು ರಿಪೋರ್ಟ್ಸ್ ಟ್ವಿಟರ್ನಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಝೊಮ್ಯಾಟೋ CEO ಈಗ ಕ್ಲಾರಿಫಿಕೇಶನನ್ನು ಕೊಟ್ಟಿದ್ದಾರೆ, ನಾವು ಶಿಪ್ರಾಕೆಟನ್ನು ಯಾವುದೇ ಕಾರಣಕ್ಕೂ ಅಕ್ವೈರ್ ಮಾಡ್ಕೊಳ್ಳೋದಿಲ್ಲ ಅಂತ. ರೀಸೆಂಟಾಗಿ ಬ್ಲಿಂಕಿಟನ್ನು ಝೊಮ್ಯಾಟೋ ಅಕ್ವೈರ್ ಮಾಡ್ಕೊಂಡಿದ್ರು, ಅದರಿಂದ ಭಾಳಷ್ಟು ಬ್ರೋಕರೇಜಸ್ಗಳು ಝೊಮ್ಯಾಟೋನಲ್ಲಿ ಟಾರ್ಗೆಟನ್ನು ಡೌನ್ಗ್ರೇಡ್ ಕೂಡ ಮಾಡಿದರು. 100 ರೂಪಾಯಿ ಮೇಲ್ಗಡೆ ಟ್ರೇಡ್ ಆಗ್ತಿದ್ದಂಥ ಝೊಮ್ಯಾಟೋ ತುಂಬಾ ಲೋವರ್ ಲೆವೆಲ್ಗೆ ಕೂಡ ಹೋಗಿತ್ತು. 50-55 ಲೆವೆಲ್ನಲ್ಲಿ ಟ್ರೇಡ್ ಆಗ್ತಿತ್ತು. ಬಟ್ ಆ ಒಂದು ಲೆವೆಲ್ನಲ್ಲಿ ಕೂಡ ಜೆಫ್ರೀಸ್ ಝೊಮ್ಯಾಟೋವನ್ನು ಅಪ್ಗ್ರೇಡ್ ಮಾಡಿ 100 ರೂಪಾಯಿಯ ಟಾರ್ಗೆಟ್ಸನ್ನು ಝೊಮ್ಯಾಟೋನಲ್ಲಿ ಕೊಟ್ಟಿದ್ರು. ಬಟ್ ಮತ್ತೆ ಈಗ ಜೆಫ್ರೀಸ್ ಝೊಮ್ಯಾಟೋನಲ್ಲಿ ಬುಲಿಷ್ ಸ್ಟ್ಯಾನ್ಸನ್ನು ಹೊಂದಿದ್ದಾರೆ. ಈ ಒಂದು ರಿಪೋರ್ಟ್ ಬಂದಮೇಲೆ ಇನ್ನಷ್ಟು ಪಾಸಿಟಿವ್ ಸ್ಟ್ಯಾನ್ಸ್ ಜೆಫ್ರೀಸ್ನ ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. ಶಿಪ್ರಾಕೆಟ್ ಕೂಡ ಒಂದು ಲಾಸ್ ಮೇಕಿಂಗ್ ಬಿಸ್ನೆಸ್ ಆಗಿದ್ದು ಈ ಒಂದು ಬಿಸ್ನೆಸ್ಸನ್ನು ಝೊಮ್ಯಾಟೋ ಏನಾದರೂ ಅಕ್ವೈರ್ ಮಾಡ್ಕೊಂಡಿದ್ದರೆ ಇನ್ನಷ್ಟು ಫಿನಾನ್ಷಿಯಲ್ ಪ್ರಾಬ್ಲಮ್ಸ್ ಝೊಮ್ಯಾಟೋನಲ್ಲಿ ಬರುವಂಥ ಚಾನ್ಸಸ್ ಇತ್ತು. ಬಟ್ ಝೊಮ್ಯಾಟೋ ಕ್ಲಾರಿಫಿಕೇಶನನ್ನು ಕೊಟ್ಟಿದ್ದಾರೆ, ಶಿಪ್ರಾಕೆಟನ್ನು ನಾವು ಯಾವುದೇ ಕಾರಣಕ್ಕೂ ಅಕ್ವೈರ್ ಮಾಡ್ಕೊಳ್ಳೋದಿಲ್ಲ ಅಂತ. ಸೊ ಈಗ ಝೊಮ್ಯಾಟೋ 128 ಪ್ರೈಸ್ನಲ್ಲಿ ಟ್ರೇಡ್ ಆಗ್ತದೆ. ಈ ಒಂದು ಪ್ರೈಸ್ನಿಂದ ಇನ್ನಷ್ಟು ಪಾಸಿಟಿವ್ ಮೊಮೆಂಟಮ್ ಝೊಮ್ಯಾಟೋನಲ್ಲಿ ಬರ್ಬೋದು ಅನ್ನೋದು ಜೆಫ್ರೀಸ್ನ ಒಂದು ವ್ಯೂ ಆಗಿರುತ್ತೆ.
ಸೊ ಒಂದು ಸ್ಟ್ರಾಂಗ್ ಮೊಮೆಂಟಮ್ನಲ್ಲಿ ಇದ್ದಂಥ ಪಾಲಿಕ್ಯಾಬ್ನಲ್ಲಿ ಇವತ್ತು 5% ಅಷ್ಟು ಕರೆಕ್ಷನ್ ನೋಡೋದಕ್ಕೆ ಸಿಕ್ತು. ಈ ಒಂದು ಕರೆಕ್ಷನ್ಗೆ ರೀಸನ್, ಪಾಲಿಕ್ಯಾಬ್ನ 50 ಲೊಕೇಶನ್ಸ್ಗಳಲ್ಲಿ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗಿದೆ. ಸೊ ಈ ರೀತಿಯ ನ್ಯೂಸ್ ಯಾವುದೇ ಒಂದು ಪರ್ಟಿಕ್ಯುಲರ್ ಸ್ಟಾಕ್ನಲ್ಲಿ ನೋಡೋದಕ್ಕೆ ಸಿಕ್ತಾಗ ಶೇರ್ ಪ್ರೈಸ್ನಲ್ಲಿ ವೀಕ್ನೆಸ್ ಇದ್ದೇ ಇರುತ್ತೆ. ಸೊ ಪಾಲಿಕ್ಯಾಬ್ನ 50 ಲೊಕೇಶನ್ಸ್ಗಳಲ್ಲಿ ರೇಡ್ ಆಗಿರೋದು ಸ್ಟಾಕ್ನಲ್ಲಿ ನೆಗೆಟಿವಿಟಿಯನ್ನು ತಂದಿದೆ. ಸೊ ಯಾವ ಒಂದು ರೀಸನ್ನಿಂದ ರೇಡ್ ಆಗಿದೆ ಅದ್ರ ಬಗ್ಗೆ ಯಾವುದೇ ಒಂದು ಕ್ಲಿಯರ್ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಪಾಲಿಕ್ಯಾಬ್ ಟೋಟಲ್ 23 ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿಗಳನ್ನು ಹೊಂದಿದೆ, ಹಾಗೆ 15 ಆಫೀಸಸ್ ಮತ್ತು 25 ವೇರ್ಹೌಸ್ಗಳನ್ನು ಪಾಲಿಕ್ಯಾಬ್ ಭಾರತದಲ್ಲಿ ಹೊಂದಿದ್ದಾರೆ. ನೋಡಬೇಕಾಗುತ್ತೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಥವಾ ಪಾಲಿಕ್ಯಾಬ್ ಇದರ ಬಗ್ಗೆ ಕ್ಲಾರಿಫಿಕೇಶನನ್ನು ಕೊಡಬೇಕಾಗುತ್ತೆ. ಇವತ್ತು ಸಂಜೆ ಅವರು ಎಕ್ಸ್ಚೇಂಜಸ್ಗೆ ಮಾಹಿತಿಯನ್ನು ಕೊಡ್ತಾರೆ. ಎಕ್ಸ್ಚೇಂಜಸ್ಗೆ ಮಾಹಿತಿ ಕೊಟ್ಟಮೇಲೆ ಕಂಪ್ಲೀಟ್ ಡೀಟೇಲ್ ಈ ಒಂದು ನ್ಯೂಸ್ನ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಬಟ್ ಇನ್ಕಮ್ ಟ್ಯಾಕ್ಸ್ ರೇಡ್ನ ನ್ಯೂಸ್ನಿಂದ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ರೈಲ್ಟೆಲ್ ಕೂಡ ಒಳ್ಳೆ ಒಂದು ಪಾಸಿಟಿವ್ ಓಪನಿಂಗ್ ಅನ್ನು ಪಡ್ಕೊಂಡಿತ್ತು. 1.5%ಗೂ ಹೆಚ್ಚಿನ ಅಪ್ಸೈಡ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇದಕ್ಕೆ ರೀಸನ್, ಕಂಪನಿ 66 ಕೋಟಿಯ ಒಂದು ಆರ್ಡರ್ ಅನ್ನು ಪಡ್ಕೊಂಡಿದ್ದಾರೆ. NF ರೈಲ್ವೆ ಕನ್ಸ್ಟ್ರಕ್ಷನ್ನ ಕಡೆಯಿಂದ ಈ ಒಂದು ಆರ್ಡರ್ ರೈಲ್ಟೆಲ್ಗೆ ಸಿಕ್ಕಿದೆ. ರೈಲ್ಟೆಲ್ ಕಂಪ್ಲೀಟ್ ಇನ್ಸ್ಟಾಲೇಷನ್ ಟೆಸ್ಟಿಂಗ್ ಕಮಿಷನ್ ಅನ್ನು ಮಾಡ್ತಾರೆ. ಟನಲ್ ಕಮ್ಯುನಿಕೇಶನ್ ಸಿಸ್ಟಮ್ಗೆ ಈ ಒಂದು ಆರ್ಡರ್ NF ರೈಲ್ವೆ ಕನ್ಸ್ಟ್ರಕ್ಷನ್ನ ಕಡೆಯಿಂದ ಅವರಿಗೆ ಸಿಗ್ತದೆ. ರೀಸೆಂಟ್ ಆಗಿ ಇವರಿಗೆ ಗುಜರಾತ್ ಇನ್ಫಾರ್ಮ್ಯಾಟಿಕ್ಸ್ನ ಕಡೆಯಿಂದ ಕೂಡ ಆರ್ಡರ್ ಸಿಕ್ಕಿತ್ತು. ಹಾಗೆ REC ಫಿನಾನ್ಸಿಂಗ್ ಕಂಪನಿ ಏನಿದೆ, ಇವರು 30,000 ಕೋಟಿಯಷ್ಟು ಫಂಡಿಂಗ್ ಅನ್ನು ರೈಲ್ಟೆಲ್ನಲ್ಲಿ ಮಾಡ್ತೀವಿ ಅಂತ ಕೂಡ ಹೇಳಿದ್ರು. ಅದು ಕೂಡ ಸ್ಟಾಕ್ನ ಈ ಒಂದು ಮೊಮೆಂಟಮ್ಗೆ ರೀಸನ್ ಆಗಿದೆ. ಅದಾನಿ ಗ್ರೀನ್ ಎನರ್ಜಿ ಕೂಡ ಇವತ್ತು ಒಳ್ಳೆ ಒಂದು ಪಾಸಿಟಿವ್ ಓಪನಿಂಗ್ ಅನ್ನು ಪಡ್ಕೊಂಡಿತ್ತು. ಹಾಗೆ 0.5% ಅಪ್ಸೈಡ್ನೊಂದಿಗೆ ಕ್ಲೋಸಿಂಗ್ ಅನ್ನು ಕೂಡ ಕೊಟ್ಟಿದೆ. ಇದಕ್ಕೆ ರೀಸನ್, ಅದಾನಿ ಗ್ರೀನ್ ಎನರ್ಜಿಯಲ್ಲಿ ಪ್ರಮೋಟರ್ಸ್ಗಳು $1 billion ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಾರೆ ಅನ್ನುವಂಥ ಒಂದು ನ್ಯೂಸ್ ಇದೆ. ಸೊ ಗೌತಮ್ ಅದಾನಿ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಈ ಒಂದು ಸ್ಟಾಕ್ನಲ್ಲಿ $1 billion ಇನ್ವೆಸ್ಟ್ಮೆಂಟ್ ಅನ್ನು ಮಾಡ್ತಿದ್ದಾರೆ. ಸೊ ಗ್ರೀನ್ ಗೋಲ್ಸ್ಗಳನ್ನು ಅಚೀವ್ ಮಾಡೋದಕ್ಕೆ ಈ ಒಂದು ಇನ್ವೆಸ್ಟ್ಮೆಂಟ್ ಅದಾನಿ ಗ್ರೂಪ್ನ ಕಡೆಯಿಂದ ಬರ್ತಿದೆ. ಹಾಗೆ ಬಹಳಷ್ಟು ಫಾರಿನ್ ಇನ್ವೆಸ್ಟರ್ಸ್ಗಳು ಕೂಡ ಅದಾನಿ ಗ್ರೀನ್ ಎನರ್ಜಿನಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡೋದಕ್ಕೆ ರೆಡಿ ಇದ್ದಾರೆ ಅಂತ ಮ್ಯಾನೇಜ್ಮೆಂಟ್ ಹೇಳಿದ್ದಾರೆ. ಹಾಗೆ 2030 ವೇಳೆಗೆ 45 GW ಗ್ರೀನ್ ಎನರ್ಜಿ ಕೆಪಾಸಿಟಿಯನ್ನು ಹೊಂದಿರಬೇಕು ಅನ್ನೋದು ಅದಾನಿ ಗ್ರೀನ್ನ ಒಂದು ಏಮ್ ಆಗಿರುತ್ತೆ. ಹಾಗೆ ಅದಾನಿ ಗ್ರೀನ್ ಎನರ್ಜಿ 2 ಸಬ್ಸಿಡರಿಗಳನ್ನು ಕೂಡ ಅನೌನ್ಸ್ ಮಾಡಿದ್ರು. December 15ಕ್ಕೆ ಈ ಸಬ್ಸಿಡರಿಗಳು ಅನೌನ್ಸ್ ಆಗಿತ್ತು. 100,00,000 ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ನಲ್ಲಿ ಈ 2 ಸಬ್ಸಿಡರಿ ಕಂಪನಿಗಳು ಓಪನ್ ಆಗಿದ್ದಾವೆ. ಸೊ ಅದಾನಿ ಗ್ರೀನ್ ಎನರ್ಜಿಯ ಬಹಳಷ್ಟು ಸೆಗ್ಮೆಂಟ್ಗಳನ್ನು ಈ ಸಬ್ಸಿಡರಿಗಳಲ್ಲಿ ಡಿವೈಡ್ ಮಾಡಿ ಅದಾನಿ ಗ್ರೀನ್ ತಮ್ಮ ಬಿಸ್ನೆಸ್ಸನ್ನು ನಡೆಸ್ತಾರೆ. ಹಾಗೆ IPOಗಳ ವಿಚಾರಕ್ಕೆ ಬಂದಾಗ ಮುತೂಟ್ ಮೈಕ್ರೋಫಿನಾನ್ಸ್ನ IPO ಅಲಾಟ್ಮೆಂಟ್ ಸ್ಟೇಟಸ್ ಆಲ್ರೆಡಿ ಬಂದಿದೆ. KFintech ವೆಬ್ಸೈಟ್ನಲ್ಲಿ ನೀವು ಅಲಾಟ್ಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದಾಗುತ್ತೆ. IPO December 26ಕ್ಕೆ ಮಾರ್ಕೆಟ್ನಲ್ಲಿ ಲಾಂಚ್ ಆಗ್ತದೆ. 28 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. 1,500 ರಿಂದ 1,700 ರೂಪಾಯಿಷ್ಟು ಲಿಸ್ಟಿಂಗಿನ ಎಕ್ಸ್ಪೆಕ್ಟೇಷನ್ಸ್ ಈ ಒಂದು IPOನಿಂದ ಇರುತ್ತೆ. ಸೊ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ಲಿಸ್ಟಿಂಗ್ ಇನ್ಗಳನ್ನು ಬುಕ್ ಮಾಡ್ಕೋಬೋದಾಗುತ್ತೆ. ಹಾಗೆ 2ನೇದಾಗಿ ಮೋತಿಸನ್ ಜುವೆಲ್ಲರ್ಸ್ನ IPO ಅಲಾಟ್ಮೆಂಟ್ ಸ್ಟೇಟಸ್ ಕೂಡ ಬಂದಿದೆ. ಲಿಂಕ್ ಇನ್ ಟೈಮ್ ವೆಬ್ಸೈಟ್ನಲ್ಲಿ ನೀವು ಅಲಾಟ್ಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಕೋಬೋದಾಗುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿದೆ. 80 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಈ ಒಂದು IPOನಲ್ಲಿ 25,000 ರೂಪಾಯಿಗೂ ಹೆಚ್ಚಿನ ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಹಾಗೆ ನಿಮಗೆ ಅಲಾಟ್ಮೆಂಟ್ ಸಿಕ್ಕಿದ್ರೆ ಖಂಡಿತವಾಗ್ಲೂ ಈ ಒಂದು IPOನಲ್ಲಿ ಕಂಪ್ಲೀಟ್ ಎಲ್ಲ ಶೇರ್ಸ್ಗಳನ್ನು ಸೆಲ್ ಮಾಡಿ ಪ್ರಾಫಿಟ್ಸನ್ನು ಬುಕ್ ಮಾಡ್ಕೋಬೋದಾಗುತ್ತೆ. ಹಾಗೆ ನಿಮಗೆ ಮೋತಿಸನ್ ಜುವೆಲ್ಲರ್ಸ್ನಲ್ಲಿ ಅಲಾಟ್ಮೆಂಟ್ ಸಿಕ್ಕಿದೆಯಾ ಅದನ್ನು ನೀವು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸ್ಬೋದಾಗುತ್ತೆ. ಸೂರಜ್ ಎಸ್ಟೇಟ್ನ ಅಲಾಟ್ಮೆಂಟ್ ಸ್ಟೇಟಸ್ ಕೂಡ ಬಂದಿದೆ. ಇದನ್ನು ಕೂಡ ನೀವು ಲಿಂಕ್ ಇನ್ ಟೈಮ್ ವೆಬ್ಸೈಟ್ನಲ್ಲಿ ಚೆಕ್ ಮಾಡ್ಕೋಬೋದಾಗುತ್ತೆ. ಬಟ್ ಪ್ರೀಮಿಯಂ ಫಾಲ್ ಆಗ್ತಿರೋದು ಕಾಣಿಸ್ತದೆ. 15 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಈ ಒಂದು IPO ಕೂಡ December 26ಕ್ಕೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಒಂದು ಫ್ಲಾಟ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ಸ್ ಸೂರಜ್ ಎಸ್ಟೇಟ್ನಲ್ಲಿ ಇದೆ. RBZ ಜುವೆಲ್ಲರ್ಸ್ನ IPO ಅಲಾಟ್ಮೆಂಟ್ ಇವತ್ತು ಎಕ್ಸ್ಪೆಕ್ಟೆಡ್ ಇತ್ತು. ಮೇ ಬಿ ಶನಿವಾರ ಅಲಾಟ್ಮೆಂಟ್ ಸ್ಟೇಟಸ್ ಬರುವಂಥ ಚಾನ್ಸಸ್ ಇದೆ. ಯಾವುದೇ ರೀತಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತಿಲ್ಲ. ಈ ಒಂದು IPOನಲ್ಲಿ ಕೂಡ ಒಂದು ಫ್ಲಾಟ್ ಅಥವಾ ನೆಗೆಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಈ IPO December 27 ಬುಧವಾರ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಹಾಗೆ ಆಪಿ ಫೋರ್ಜಿಂಗ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿದೆ. ಈ ಒಂದು IPO ಅಲಾಟ್ಮೆಂಟ್ ಸ್ಟೇಟಸ್ ಕೂಡ ಇವತ್ತೇ ಎಕ್ಸ್ಪೆಕ್ಟೆಡ್ ಇತ್ತು. ಸೊ ಮೇ ಬಿ ನಾಳೆ ಅಥವಾ ಮಂಗಳವಾರ ಬರುವಂಥ ಚಾನ್ಸಸ್ ಇರುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿ ಇರೋದ್ರಿಂದ ಒಳ್ಳೆ ಒಂದು ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ಸ್ ಇದೆ. ಆಪಿ ಫೋರ್ಜಿಂಗ್ ಕೂಡ 27 ಡಿಸೆಂಬರ್ಗೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಹಾಗೆ ಮಫ್ತಿ ಮೆನ್ಸ್ವೇರ್ನಲ್ಲಿ ಕೂಡ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿ ಕಾಣಿಸ್ತದೆ. ಈ ಒಂದು IPO ಕೂಡ December 27ಕ್ಕೆ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಈ ಒಂದು IPOನಿಂದ ಕೂಡ ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. 7,500 ಲಿಸ್ಟಿಂಗ್ ಗೇನ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಾಗುತ್ತೆ. IPO ಅಲಾಟ್ಮೆಂಟ್ ನಾಳೆ ಅಥವಾ December 26ಕ್ಕೆ ಬರುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಆಜಾದ್ ಇಂಜಿನಿಯರಿಂಗ್ನ 3 ದಿನದ ಸಬ್ಸ್ಕ್ರಿಪ್ಷನ್ ಇವತ್ತು ಎಂಡ್ ಆಗಿದೆ. ರಿಟೇಲ್ ಕ್ಯಾಟಗರಿ 25 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದ್ರೆ NIA ಕ್ಯಾಟಗರಿಯಲ್ಲಿ 90 ಟೈಮ್ನ ಓವರ್ ಸಬ್ಸ್ಕ್ರಿಪ್ಷನ್ ನೋಡೋದಕ್ಕೆ ಸಿಕ್ಕಿದೆ. QIB ಕ್ಯಾಟಗರಿ 180 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. 375 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಗ್ತದೆ. ಅತತ್ರ 10,000 ರೂಪಾಯಿಷ್ಟು ಪ್ರಾಫಿಟ್ನ ಎಕ್ಸ್ಪೆಕ್ಟೇಷನ್ಸ್ ಒಂದು ಲಾಟ್ನ ಮೇಲೆ ಇರುತ್ತೆ. ಸೊ ಒಳ್ಳೆ ಒಂದು ಲಿಸ್ಟಿಂಗ್ ಗೇನ್ಸ್ ಇದ್ದಿದ್ರಿಂದ ಎಲ್ಲ ಕ್ಯಾಟಗರಿಗಳಲ್ಲಿ ಸಬ್ಸ್ಕ್ರಿಪ್ಷನ್ ಹೆಚ್ಚಾಗಿ ಕಾಣಿಸ್ತಿದೆ.
ಹಾಗೆ ಇನೋವಾ ಕ್ಯಾಪ್ ಟ್ಯಾಬ್ನಲ್ಲಿ ಎರಡನೇ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಗಿದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ಸ್ಟೇಬಲ್ ಆಗಿ ಕಾಣಿಸ್ತದೆ. 100 ರೂಪಾಯಿಯ ಪ್ರೀಮಿಯಂ ನೋಡೋದಕ್ಕೆ ಸಿಕ್ತಿದ್ದು 3,300 ರೂಪಾಯಿಷ್ಟು ಲಿಸ್ಟಿಂಗ್ ಇನ್ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಎರಡನೇ ದಿನ ರೀಟೇಲ್ ಕ್ಯಾಟಗರಿ 5 ಟೈಮ್ನಷ್ಟು ಸಬ್ಸ್ಕ್ರೈಬ್ ಆಗಿದ್ರೆ, NII ಕ್ಯಾಟಗರಿ 3 ಟೈಮ್ಗೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗಿದೆ. QIB ಕ್ಯಾಟಗರಿಯಲ್ಲಿ 1 ಟೈಮ್ನಷ್ಟು ಸಬ್ಸ್ಕ್ರಿಪ್ಷನ್ ಎರಡನೇ ದಿನನೇ ಬಂದಿದೆ. ಸೊ ಈ IPOನಲ್ಲಿ ಮಂಗಳವಾರ December 26 ಕೊನೆ ದಿನ ಆಗಿರುತ್ತೆ. ಸೊ 3,300 ರೂಪಾಯಿಯ ಲಿಸ್ಟಿಂಗ್ ಏನ್ಗೆ ಖಂಡಿತವಾಗ್ಲೂ ಅಪ್ಲಿಕೇಶನನ್ನು ಹಾಕ್ಬೋದಾಗುತ್ತೆ. ಸೊ ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ, ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.